ಬೆಂಗಳೂರಿನ ಲಾಲ್ಬಾಗ್ ಸಮೀಪದಲ್ಲಿರುವ ಆಪ್ಕಾಮ್ಸ್ಗೆ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾದ ದೊಡ್ಡ ಹಗಡೆ ದೇವರಾಜ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಲಕ್ಷ್ಮಿ ಅವರು ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದ ಆಪ್ಕಾಮ್ಸ್ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು. ಇವತ್ತಿನ ದಿವಸ ನಮ್ಮ ಆಪ್ಕಮ್ಸ್ ಎಲೆಕ್ಷನ್ ಇತ್ತು. ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನನ್ನ ಪಕ್ಷ ಬಿಜೆಪಿ ಪಕ್ಷ ನಮ್ಮ ಎಲ್ಲರೂ ನಮ್ಮಿಬ್ಬರನ್ನು ಗುರುತಿಸಿ ಬಿಜೆಪಿಯಿಂದನೇ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡೂ ಒಂದೇ ಪಕ್ಷದಿಂದನೇ ಗೆದ್ದಿದ್ದೀವಿ. ಇವತ್ತು ಈ ಸಂಸ್ಥೆಗೆ ನಾವು ಕಾಯಾವಾಚ ಮನಸ ನಾವು ಇಲ್ಲಿ ಸಂಸ್ಥೆನ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಇನ್ನು ಸಂಸ್ಥೆ ತುಂಬ ರೈತರಿಗೆ ಅನುಕೂಲ ಮಾಡೋ ಅಂಥ ಪರಿಸ್ಥಿತಿಗೆ ತರಬೇಕಾಗಿದೆ. ಇನ್ನು ಹೆಚ್ಚೆಚ್ಚಾಗಿ ಸರ್ಕಾರದ ಜೊತೆ ನಾವು ಕೈ ಜೋಡಿಸಿ ಸರ್ಕಾರಗಳು ನಮಗೆ ಸಹಾಯ ಮಾಡ್ತಾ ಇದ್ದಾವೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಸರ್ಕಾರ ನಮ್ಮ ಸಚಿವರುಗಳು ಎಲ್ಲರೂ ನಮ್ಮನ್ನು ಬಿಫಾರ್ಮ್ ಇದು ಮಾಡಿ ಗುರುತಿಸಿ ನೀವೇ ಇಂಥವ್ರು ಹೋಗಿ ಹಾಕಿ ಅಂತ ನಮ್ಮ ಮೆಸೇಜ್ ಹಾಕಿದ್ರು. ಇವತ್ತಿನ ದಿವಸ ಅವರು ಎಲ್ಲರಿಗೂ ನಮ್ಮ ನಾಯಕರುಗಳಿಗೂ ನಮ್ಮ ಪಕ್ಷದ ನಾವು ಋಣಿಗಳಾಗಿದ್ದೀವಿ. ನಮ್ಮ ಮತ ಆಗ್ತಂಥ ನಮ್ಮ ನಿರ್ದೇಶಕರು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಒಂದನೇ ಹೇಳ್ತಾ ನಮ್ಮ ಪಕ್ಷದ ನಾಯಕರುಗಳು ಅಧ್ಯಕ್ಷರುಗಳು ಎಲ್ಲರೂ ನಮ್ಮನ್ನು ರೈತರು ನಮ್ಮದೊಂದೇ ನಗರಸಭಾ ಜಿಲ್ಲೆನೇ ಒಂದೇ ಇದಾಗಿರೋದು ಎಲೆಕ್ಷನ್ನು ಚುನಾವಣೆ ನಡೆದಿದ್ದು. ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರುಗಳು ಮಂಡಲ ಅಧ್ಯಕ್ಷರು ಎಲ್ಲರೂ ಬರೀ ಫೋನ್ ಕಾಲ್ ನಮ್ಮದಷ್ಟೇ ಎಲ್ಲ ಅವರೇ ರೈತರನ್ನೆಲ್ಲ ಕರ್ಕೊಂಡು ಬಂದು ಓಟ್ ಹಾಕ್ಸಿ ನಮ್ಮ ನಗರಸಭಾ ಜಿಲ್ಲೆಯಿಂದ ಮೂರು ವಿನ್ ಮಾಡಿಕೊಟ್ಟಂಥವ್ರು ನಮ್ಮ ಅಧ್ಯಕ್ಷರುಗಳು ನಮ್ಮ ಪಕ್ಷದ ಲೀಡರ್ಗಳು. ಈಗ ನಮಗೆ ಆಪೋಸಿಟ್ ಅವ್ರಿಗೆ 5 ಮತಗಳು ಬಿತ್ತು, ನಮ್ಮ ಬಿಜೆಪಿಗೆ 11 ಮತಗಳು ಬಿದ್ದಿದೆ. ಇದು ನಮ್ಮ ಪಕ್ಷದ ಗೆಲುವು. ನಮ್ಮ ಪಕ್ಷ ನಮ್ಮನ್ನು ಗುರುತಿಸಿ ಗೆಲುವು ಬರೋ ಹಂಗೆ ನಮ್ಮ ಪಕ್ಷ ನಮಗೆ ಇದು ಮಾಡಿದೆ. ಪಕ್ಷದ ಸರ್ಕಾರದ್ದು ಇದರಲ್ಲಿ 4 ಓಟು ಇರುತ್ತೆ, ಒಂದು ನಾಮಿನೇಟೆಡ್, 3 ಅಫಿಷಿಯಲ್. 11 ಓಟು ನಮ್ಮ ಇಬ್ಬರಿಗೂ ಸಮ, ಕರೆಕ್ಟಾಗಿ 11 ಓಟು ಬಿದ್ದಿದೆ. ಇದು ಈ ಆಪ್ಕಮ್ಸನ್ನು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡೋದಕ್ಕೆ ಉನ್ನತ ಸ್ಥಾನಕ್ಕೆ. ಇದು 1947 ಸಿಸ್ಟಮಲ್ಲೇ ಇತ್ತು. 5 ವರ್ಷದ ಹಿಂದೆಗಡೆಯಿಂದ ನಾವು ಒಂದು ಸ್ವಲ್ಪ ಮಟ್ಟಕ್ಕೆ ತಂದ್ವಿ.
ಈ ಕೊರೋನಾ ಭೀತಿಯಿಂದ ಒಂದು ಸ್ವಲ್ಪ ಸಂಸ್ಥೆ ತೊಂದರೆ ಸಿಕ್ಕಾಕೊಂತು. ನೆಕ್ಸ್ಟು ಈಗ ನಮ್ಮ ಸಚಿವರು ಹೇಳಿದ್ರು, ಎಚ್ ಡಿ ಸೋಮಶೇಖರ್ ಸಾಹೇಬರು, ಸಿ ಎಮ್ ಹತ್ರ ನಿಮ್ಗೆ ಅಪಾಯಿಂಟ್ ಕೊಡಿಸಿ ನಾನು ಇದು ಮಾಡ್ತೀನಿ, ಅವಕಾಶ ಕೊಡಿಸ್ತೀನಿ, ಇದು ಈ ಸಂಸ್ಥೆ ಮೇಲಕ್ಕೆತ್ತಕ್ಕೆ ಏನಾದರೂ ಪ್ರಯತ್ನ ಮಾಡಿ ಸಂಸ್ಥೆನ ಉಳಿಸೋಣ, ರೈತರಿಗೆ ನ್ಯಾಯ ಕೇಳುವಂಥ ಸ್ಥಾನ ಅಂದರೆ ಕೋಆಪ್ರೇಟಿವ್ ಸೊಸೈಟಿ ಒಂದೇ. ಇನ್ನೆಲ್ಲೂ ಮಂಡಿಗಳು ಮಾರ್ಕೆಟ್ಗಳಲ್ಲಿ ಎಲ್ಲೂ ನ್ಯಾಯ ಸಿಗಲ್ಲ ರೈತರಿಗೆ. ನಾನು ಎರಡು ಬಾರಿ ಗೆದ್ದು ಸದಸ್ಯನಾಗಿದ್ದೀನಿ ಇಲ್ಲಿ ಡೈರೆಕ್ಟ್ರಾಗಿ, ಈಗ ಮೂರನೇ ಬಾರಿ ಹ್ಯಾಟ್ರಿಕ್ ನಂದು. ಅಧ್ಯಕ್ಷನಾಗಿ ಈಗ ನನ್ನ ಪಕ್ಷ ನಮ್ಮನ್ನು ಗೆಲ್ಲಿಸಿದೆ. ನಾವು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೋಸ್ಕರ ನಾವು ನಮಸ್ಕಾರ. ನಾನು 2000 ಇಸ್ವಿನಲ್ಲಿ ಅರಳೇರಿ ಗ್ರಾಮ ಪಂಚಾಯತಿನಲ್ಲಿ ಸದಸ್ಯರಾಗಿ 4 ಸಾರಿ ನಾನು ಗ್ರಾಮ ಪಂಚಾಯತಿನಲ್ಲಿ ಗೆದ್ದಿದ್ದೀನಿ. 2 ಸಾರಿ ಅಧ್ಯಕ್ಷರಾಗಿದ್ದೀನಿ, ಹಾಗೆ ಒಂದ್ಸರಿ ಉಪಾಧ್ಯಕ್ಷರಾಗಿದ್ದೀನಿ. ಇದು ಹೊಸದಾಗಿ ನಾನು ಆಪ್ಕಮ್ಸ್ಗೆ ಹೆಜ್ಜೆ ಇಟ್ಟಿದ್ದೀನಿ, ಮೊದಲನೇ ಹೆಜ್ಜೆ. ಹಾಗೇನೆ ಇಲ್ಲೆಲ್ಲರೂ ನನ್ಗೆ ತುಂಬ ಸಹಕಾರ ಕೊಟ್ಟು, ನಮ್ಮ ನಿರ್ದೇಶಕರು, ನಮ್ಮ ಸಚಿವರಾಗಿರ್ಬೋದು, ಹಾಗೇನೆ ನಮ್ಮ ಯಜಮಾನರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಎಲ್ಲರೂ ನನಗೆ ಸಹಕಾರ ಕೊಟ್ಟು ಇದರಲ್ಲಿ ಸಂಸ್ಥೆನ ಅಭಿವೃದ್ಧಿಪಡಿಸ್ಬೇಕು ಅಂತ ನಾನು ಇಲ್ಲಿ ಇವ್ರ ಜೊತೆ ಅದು ಇದು ಮೂರನೇ ಸಾರಿ ಅಂದಿದ್ದಕ್ಕೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ಆಪ್ಕಾಮ್ ಚುನಾವಣೆಯಲ್ಲಿ ಬಹುಶಃ ಎಲ್ಲ ಜಿಲ್ಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರೂ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ 3 ಜನ ಅಭ್ಯರ್ಥಿಗಳು ನಿಂತಿದ್ರು. ನಗರ ಜಿಲ್ಲೆಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ನಾಗವೇಣಿಯವರು, ದೇವರಾಜವರು ಮತ್ತು ನಾರಾಯಣಪ್ಪವರು 3 ಜನ ಆನೇಕಲ್ ಕ್ಷೇತ್ರದವರು ನಿಂತಿದ್ದಾಗ ಮತದಾರರು ಎಲ್ಲರೂ ಆಶೀರ್ವಾದ ಮಾಡಿ 3 ಜನರ ಗೆಲುವಿಗೆ ಕಾರಣರಾದರು. ಆ ಒಂದು ಮತದಾರ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಮತ್ತು ಇಂದು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ದೇವರಾಜವರು, ಯಾಕಂದರೆ ಅವರು 2 ಬಾರಿ ಈಗಾಗಲೇ ಸದಸ್ಯರಾಗಿ ಇಲ್ಲಿ ಆಪ್ಕಂಸಲ್ಲಿ ಕೆಲಸ ಮಾಡಿದ್ದಾರೆ, ಈಗ 3ನೇ ಬಾರಿ ಅವರಿಗೆ ಅಧ್ಯಕ್ಷಗಿರಿ ಒಲಿದು ಬಂದಿದೆ. ಜೊತೆಗೆ ನಮ್ಮದೇ ಪಕ್ಷದವರಾದ ಮಾಲೂರಿನ ಲಕ್ಷ್ಮಕ್ನವರು ಇವತ್ತು ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಬ್ಬರಿಗೂ ಸಹ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಈ ಒಂದು ರೈತರು ಕಟ್ಟಿದಂಥ ಸಂಸ್ಥೆಗೆ ಉತ್ತಮ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಲಕ್ಷ್ಮಮ್ಮನವರು ಮತ್ತು ದೇವರಾಜವರು ಮಾಡ್ಕೊಂಡು ಹೋಗಲಿ. ಈ ಒಂದು ಆಪ್ಕಮ್ಸ್ನ ಈಗಿರೋ ಮಟ್ಟಕ್ಕಿಂತ ಇನ್ನೂ ಹೆಚ್ಚಿನ ಉತ್ತಮ ದರ್ಜೆಗೆ ಅವ್ರು ಕೊಂಡೊಯ್ಯಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಾನಿವತ್ತು ಆಪ್ಕಾಮ್ಸ್ಗೆ ನಡೆದಂಥ ಅಧ್ಯಕ್ಷರ ಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸತಕ್ಕಂಥ ನಮ್ಮ ದೇವರಾಜಣ್ಣವರು ಹಾಗೂ ನಮ್ಮ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನವರಾದ ನಮ್ಮ ಲಕ್ಷ್ಮಣ್ಣವರು ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಜಯಕ್ಕೆ ಕಾರಣರಾದಂಥ ಎಲ್ಲ ನಮ್ಮ ಆಪ್ಕಾಮ್ಸ್ ನಿರ್ದೇಶಕರುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನು ಈಗ ದೇವರಾಜ ಅವರು ಈಗ ಆಲ್ರೆಡಿ 2 ಸತಿ ಚುನಾವಣೆಯಲ್ಲಿ ಇಲ್ಲಿ ನಿಂತ ಆಪ್ಕಾಮ್ಸ್ ನಿರ್ದೇಶಕರಾಗಿದ್ದಾರೆ. 3ನೇ ಬಾರಿ ಇವಾಗ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಅವ್ರಿಗೆ ಅಧ್ಯಕ್ಷತನ ಒಲಿದು ಬಂದಿದೆ. ಏನು ನಮ್ಮ ರೈತರ ಸಮಸ್ಯೆಗಳೇನಿದೆ, ನಮ್ಮ ಯಾಕಂದರೆ ಆನೇಕಲ್ ತಾಲೂಕಲ್ಲಿ ಸುಮಾರು ಜನ ರೈತರಿದ್ದಾರೆ, ಅವರ ಸಮಸ್ಯೆಗಳನ್ನು ಅವರು ಈಡೇರಿಸುವಲ್ಲಿ, ಅವರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅವರು ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಈಗಾಗಲೇ ಏನು ಔಟ್ಲೆಟ್ ಇದೆ, ಆಪ್ಕಾಮ್ಸ್ನ ಔಟ್ಲೆಟ್ಗಳಿದೆ, ಅವ್ರು ಸ್ವಲ್ಪ ಏನೇನು ಪ್ರಾಬ್ಲಮ್ಗಳಿದೆ ಅವ್ರದ್ದ ಔಟ್ಲೆಟ್ಸ್ನ ಕಡೆ ಗಮನ ಹರಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಎಲ್ಲ ಈ ಸಂದರ್ಭದಲ್ಲಿ ಇಲ್ಲಿ ಹಾಜರಾಗಿರ್ತಂಥ ಎಲ್ಲ ನಮ್ಮ BJP ನಾಯಕರುಗಳಿಗೆ ಅವರು ಆಪ್ಕಾಮ್ಸ್ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ತಾಲೂಕಲ್ಲಿ ಈಗಾಗಲೇ ಆಪ್ಕಾಮ್ಸ್ ಔಟ್ಲೆಟ್ಗಳು ತುಂಬ ಕಡಿಮೆ ಇದೆ. ನಾಗವೇಣಕ್ಕವರು ಮಾಡಿದರು, ಅವರು ಅಧ್ಯಕ್ಷರಾಗಿದ್ದಾಗ ಅವರ ಅವಧಿಯಲ್ಲಿ ಏನಾಗಿತ್ತು ಅದಕ್ಕಿಂತ ಡಬಲ್ ಆಗಬೇಕು. ನಮ್ಮ ತಾಲೂಕಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ಆಪ್ಕಾಮ್ಸ್ ಎಲ್ಲೆಲ್ಲಿ ಲಿಮಿಟ್ ಬರುತ್ತೋ ಅಲ್ಲೆಲ್ಲ ಆಪ್ಕಾಮ್ಸ್ ಮಳಿಗೆಗಳಾಗಲಿ, ಆಮೇಲೆ ಆಪ್ಕಾಮ್ಸ್ ಈಗಾಗಲೇ ತುಂಬ ಹೀನಾಯ ಸ್ಥಿತಿಯಲ್ಲಿದೆ. ಪ್ರಾಮಾಣಿಕವಾಗಿ ದಕ್ಷರಾಗಿ ಕೆಲಸ ಮಾಡ್ತಾರಂತ ನಮ್ಮ ಅಧ್ಯಕ್ಷರನ್ನು ಪಕ್ಷದ ಪರವಾಗಿ ಅವ್ರನ್ನ ಘೋಷಣೆ ಮಾಡಿದ್ದೀವಿ. ಉನ್ನತ ಸ್ಥಿತಿಗೆ ಅಧ್ಯಕ್ಷರು ಈಗೇನು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ದೇವರಾಜ್ ಅವರು, ಆಪ್ಕಾಂಸನ್ನ ಉನ್ನತ ಸ್ಥಿತಿಗೆ ಅಂದರೆ ಮೇಲ್ದರ್ಜೆಗೆ ತೊಗೊಂಬರ್ಬೇಕು ಅಂತ ನಾನು ಮಂಡಲದ ಪರವಾಗಿ ಈಗ ನಡೆದಿರ್ತಕ್ಕಂಥ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಏನು ಈ ದಿನ ನಡೆದಿರುವಂತಹ ಆಪ್ಕಾಂಸ್ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ, ಅದರಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ದೇವರಜಣ್ಣವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಮಾಲೂರು ಕ್ಷೇತ್ರದ ಲಕ್ಷ್ಮಕ್ಕನವರು ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ತಾಲೂಕಿನ
ಬಿಜೆಪಿ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಪ್ಕಮ್ಸ್ ಚುನಾವಣೆ ನಡೆದಿದೆ. ಮೊದಲನೆಯದಾಗಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಒಂದು ಮಂದ್ರ ಅಧ್ಯಕ್ಷನಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ, ನಾಯಕರುಗಳೇನಿದ್ದಾರೆ, ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಇವತ್ತೇನು ನಮ್ಮ ಆಪ್ಕಮ್ಸ್ ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಅಣ್ಣನಾದಂಥ ದೇವರಾಜು, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಷ್ಮಕ್ಕನವರು, ಇವರಿಬ್ಬರೂ ಸಹ ಪಕ್ಷದ ಅಭ್ಯರ್ಥಿಗಳಾಗಿ ಆಯ್ಕೆ ಆಗಿದ್ದರು. ಅಧ್ಯಕ್ಷರಾಗಿ ದೇವರಾಜ್ ಆಗಿದ್ದರು, ಉಪಾಧ್ಯಕ್ಷರಾಗಿ ಲಕ್ಷ್ಮಕ್ಕನವರಾಗಿದ್ದರು. ಇಬ್ಬರೂ ಸಹ ಜಯವನ್ನು ಗಳಿಸಿದ್ದಾರೆ. ಈ ಜಯಕ್ಕೆ ಕಾರಣಕರ್ತರಾದಂಥ ನಮ್ಮ ಪಕ್ಷದ ಆನೇಕಲ್ ತಾಲೂಕಿನ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು ಆದಂಥ ಎ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಡೈನಾಮಿಕ್ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಎನ್ ಆರ್ ರಮೇಶ್ವರ ಹತ್ರ ಚರ್ಚೆ ಬಂದಾಗ ಅವರು ಮುಂದಿನ ಕೆಲಸಗಳನ್ನು ಪ್ರಾರಂಭ ಮಾಡಿದರು. ಆನೇಕಲ್ ತಾಲೂಕಿನಲ್ಲಿ ನಮ್ಮ ನಾಯಕರುಗಳು ಏನು ಆಂಜನಪ್ಪನವರು, ಬಸಣ್ಣವರು, ಎಸ್ ಆರ್ ಟಿ ಅಶೋಕ್ ಮತ್ತು ಜಯಪ್ರಕಾಶ್ ಜಯಣ್ಣವರು, ಸುಮಾರು ಜನ ನಾಯಕರುಗಳು ಹತ್ರ ಕೂತು ಈ ಮೂರು ಜನ ಸದಸ್ಯರು ಏನು ಗೆದ್ದಿದ್ರು ಮೊನ್ನೆ ಅವರಲ್ಲಿ ಆಯ್ಕೆ ಯಾರನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಆನೇಕಲ್ ತಾಲೂಕು ಮೊದಲನೇದಾಗಿ ದೇವರಾಜ್ ಅವ್ರನ್ನ ಆಯ್ಕೆ ಮಾಡಿದ್ರು. ನಮ್ಮ ನಾಗಮಣ್ಣನವರು ಇಲ್ಲೇ ಅಧ್ಯಕ್ಷರಾಗಿದ್ದರು, ಆ ಕಾರಣದಿಂದ ದೇವರಾಜ್ ಅವ್ರಿಗೆ ಅವಕಾಶ ಸಿಕ್ತು. ಅದನ್ನು ತಾಲೂಕಿನಿಂದ ಫೈನಲ್ ಆದಮೇಲೆ ಜಿಲ್ಲೆಗೆ ಹೋಯಿತು, ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಯಿತು. ನಮ್ಮ ಎಲ್ಲ ನಾಯಕರುಗಳು ವಿಶೇಷವಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಕೋಆಪರೇಟಿವ್ ಮಿನಿಸ್ಟ್ರು ಅವರು ಸೆಕೆಂಡ್ಗೂ ನಮ್ಮನ್ನು ಫೋನ್ ಮಾಡಿ ಯಾವ ರೀತಿಯಲ್ಲಿ ನಡೀತಾ ಇದೆ, ಯಾವ ಮಟ್ಟದಲ್ಲಿ ಇದೆ, 4-5 ಬಾರಿ ನಮ್ಮನ್ನು ಕರೆಸ್ಕೊಂಡು ಅವ್ರ ಹತ್ರ ಡಿಸ್ಕಷನ್ ಮಾಡಿ ಏನು ನಾಮಿನಿ ಡೈರೆಕ್ಷನ್ ಇದ್ದಾರೆ ಅವ್ರಿಗೆ ಒಂದು ಮತ ಹಾಕೋದೊಂದು ಡೈರೆಕ್ಷನ್ ಕೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಕಂದಾಯ ರಾಜ್ಯದ ಕಂದಾಯ ಸಚಿವರಾದಂಥ ಆರ್ ಅಶೋಕರು ಅವರು ತುಂಬ ಜನಪ್ರಿಯತೆಯಿಂದ ನಮ್ಮನ್ನು ನೀವು ಆಪ್ಕೊಂಡ್ಸ್ಕೊ ಹೋಗಿ ಅಂತೇಳಿ ಅವರು ಸಹ ಎಲ್ಲರ ಹತ್ರ ಮಾತಾಡಿ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಸತೀಶ್ ಶೆಟ್ಟಿ, ಎಮ್ ಎಲ್ ಎ ಕೃಷ್ಣಪ್ಪ ಅವರು ಮತ್ತು ಇನ್ನು ಶಂಕರ್ ಅವರು ತೋಟಗಾರಿಕೆ ಇಲಾಖೆ ಮಂತ್ರಿಗಳು ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ನಾವು ಆಯ್ಕೆ ಮಾಡಿದಾಗ ನಮ್ಮನ್ನು ಅವರು ತುಂಬ ಖುಷಿಯಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನನ್ನ ಸ್ವಾಗತವನ್ನು ಬಯಸಿ. ಹಾಗೆ ಸುಮಾರು ಶಾಸಕರುಗಳು, ನಮ್ಮ ಪಕ್ಷದ ಮಂತ್ರಿಗಳು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ನಮ್ಮ ಗೋಪಿನಾಥ್ ರೆಡ್ಡಿಯವರು, ದರ್ಶೇಜಿಯವರು, ನಮ್ಮ ರಾಜ್ಯದಲ್ಲಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿದ್ದರಾಜು ಸರ್ ಅವರು ಜೀವರು, ಸುಮಾರು ಸಂಘದಿಂದ ಮತ್ತು ಪಕ್ಷದಿಂದ ಎಲ್ಲ ನಮ್ಮ ನಾಯಕರುಗಳು ನಮಗೆ ಸಪೋರ್ಟನ್ನು ಮಾಡಿ ನೀವು ಪಕ್ಷದಿಂದ 3 ಜನ ಆಯ್ಕೆ ಆಗಿದ್ದಾರೆ, 4 ಜನ ಅಭ್ಯರ್ಥಿಗಳು ಗೆದ್ದಿರೋದು 14ರಲ್ಲಿ ನೀವು ಗೆದ್ಕೊಂಡ್ಬರಬೇಕು ಅಂತ ಅವರು ಸಹಕಾರ ಕೊಟ್ಟಿದ್ದರು. ಅದೇ ರೀತಿ ಇವತ್ತು ನಮ್ಮೆಲ್ಲ ನಾಯಕರುಗಳ ಒಂದು ಆಶೀರ್ವಾದದಿಂದ ನಾವು ಇವತ್ತು ಪಕ್ಷದ 3ನೇ ಬಾರಿ ನನ್ನ ಅಣ್ಣ ಇಲ್ಲಿ ಸದಸ್ಯನಾಗಿ ಆಯ್ಕೆ ಆಗಿದ್ದಾರೆ. ಅವ್ರನ್ನ ಪಕ್ಷ ಗುರುತಿಸಿದ್ರಕ್ಕೋಸ್ಕರ ಇವತ್ತು ಎಲ್ಲ ಸದಸ್ಯರು ವಿಶೇಷವಾಗಿ ನಮ್ಮ ಚಂದ್ರಣ್ಣವರು ಕೋಲಾರ ಜಿಲ್ಲೆ, ಆಮೇಲೆ ನಮ್ಮ ಗೋಪಾಲಕೃಷ್ಣಣ್ಣ, ಸುಬ್ರಹ್ಮಣ್ಯ ಅಣ್ಣ, ನಂದಿ ಶ್ರೀನಿವಾಸ್ ಅವರು, ನಮ್ಮ ವಿಶೇಷವಾಗಿ ನಮಗೆ ಇದರಿಂದ ತುಂಬ ಶ್ರಮ ಪಟ್ಟಂಥ ನಮ್ಮ ನಾಗವೇಣಕ್ಕ ಮತ್ತು ಚಂದ್ರಣ್ಣ ಇವರು, ಇನ್ನು ಅನೇಕ ನಮ್ಮ ಪಕ್ಷದ ಕಾರ್ಯಕರ್ತರು, ಹೊಸದಾಗಿ ನಾಮಿನಿ ಡೈರೆಕ್ಟರ್ ಆಗಿರ್ತಕ್ಕಂಥ ನರಸಿಂಹಯ್ಯನವರು ಅವರು ಸಹ ನಮ್ಮ ಸಾರಿ ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಅಶ್ವಥ್ ನಾರಾಯಣಜಿಯವರು ಅವರನ್ನು 2 ಸಾರಿ ನನಗೆ ಫೋನ್ ಮಾಡಿ ನರಸಿಂಹಯ್ಯನವರು ನಾನು ತುಂಬ ಬೇಕಾದವರು, ನಾನು ಎಲ್ಲ ವಿಚಾರ ಹೇಳಿದ್ದೀನಿ ಅಂತೇಳಿ ಅವರನ್ನು ನನ್ನ ಜೊತೆಗೆ ಹಾಕಿ ಬೆಳಗ್ಗೆ ಸಹ ನಾನು ಬೆಳಗ್ಗೆನೇ ಅವ್ರ ಮನೆಗೆ ಹೋಗಿದ್ದೆ.
ಅಲ್ಲೂ ಸಹ ನನ್ನ ಜೊತೆಗೆ ಅವ್ರು ಕರೆಸಿ ಜೊತೆಲಿ ಕೂರಿಸಿ ಹಾಗೆ ಎಸ್ ಟಿ ಸಂಶಕರವರು ಬೆಳಗ್ಗೆ ಮನೆಗೆ ಕರೆದು ಟಿಫನ್ ಕೊಟ್ಟು ಜೊತೆಲಿ ಕೂರಿಸ್ಕೊಂಡು ಅಫಿಷಿಯಲ್ಗೆಲ್ಲ ಫೋನ್ ಮಾಡಿ ಈ ಥರ ಮತ ಹಾಕಬೇಕು ಅಂತೇಳಿ ನಂಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಪಕ್ಷ ನಮ್ಮ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ಇಷ್ಟು ಶಿಸ್ತಾಗಿ ನಾವು ಇರೋದರಿಂದ ನಮ್ಮ ಪಕ್ಷ ನಮ್ಮನ್ನು ಗುರುತಿಸಿರೋದು ನನಗೆ ಹೆಮ್ಮೆ ಆಗ್ತದೆ. ನಮ್ಮ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನನ್ನ ಫ್ಯಾಮಿಲಿಯಿಂದ ಧನ್ಯವಾದಗಳು ತಿಳಿಸ್ತೇನೆ. ನಮ್ಮ ತಾಲೂಕಿನ ಕಾರ್ಯಕರ್ತರಿಗೆ ನಾನು ಖುಷಿ ಖುಷಿಯಾಗಿ ಅಭಿನಂದನೆಗಳು ತಿಳಿಸ್ತೇನೆ. ಆಪ್ಕಾಮ್ಸ್ ಚುನಾವಣೆ ಜೈಬರಿ ಇವತ್ತು ನಮ್ಮ ದೇವರಾಜ್ ಅವರು ತುಂಬ ಹೆಚ್ಚಿನ ಮತಗಳಿಂದ ಗೆದ್ದು ನಮ್ಮ ಬಿಜೆಪಿಯ ಒಂದು ಆಶೀರ್ವಾದದಿಂದ ಎಲ್ಲ ಸಚಿವರು ಮತ್ತು ನಮ್ಮ ಎಂ ಪಿ ನಾರಾಯಣಸ್ವಾಮಿ ಅವರ ಮುಖಾಂತರನೇ ಇವತ್ತು ಇವರ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಆಗಿ ಇವತ್ತು ಜೈಬಾರಿ ಬಾರಿಸಿದ್ದಾರೆ. ಇವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಇನ್ನು ಮುಂದಿನ ಒಳ್ಳೆ ಉದ್ಯೋಗ ಸಿಕ್ಕಲಿ ಅಂತೇಳಿ ನಮ್ಮೆಲ್ಲ ನಮ್ಮ ಪಂಚಾಯತಿ ವತಿಯಿಂದ ನನ್ನ ಅಧ್ಯಕ್ಷನಾಗಿ ಆಶಿಸ್ತೇನೆ. ಇವತ್ತಿನ ದಿನ ಬೆಂಗಳೂರು ನಗರ ಜಿಲ್ಲೆಯ ಆಪ್ಕಾಮ್ಸ್ ಅಧ್ಯಕ್ಷರ ಚುನಾವಣೆಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ದೊಡ್ಡಗಡೆ ಗ್ರಾಮದ ಎನ್ ದೇವರಾಜರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಅದೇ ರೀತಿ ಮಾಲೂರು ತಾಲೂಕಿನ ಲಕ್ಷ್ಮೀ ಅಕ್ಕನವರು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ಇವತ್ತಿನ ದಿನ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಆಪ್ಕಾಮ್ ಸದಸ್ಯರ ಪರವಾಗಿ ಅಭಿನಂದನೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಏನು ಇವತ್ತು ಅಧ್ಯಕ್ಷರಾಗಿ ದೇವರಾಜಣ್ಣವರು 11 ಮತಗಳನ್ನು ಪಡೆದಿದ್ದಾರೆ, ಉಪಾಧ್ಯಕ್ಷರಾಗಿ ಲಕ್ಷ್ಮೀ ಅಕ್ಕನವರು 11 ಮತಗಳನ್ನು ಪಡೆದು ಜಯಗಳಿಸಿದ್ದಾರೆ. ಏನಿವತ್ತು ಇಡೀ 5 ಜಿಲ್ಲೆಗಳ ಈ ಸಂಸ್ಥೆಯನ್ನು 5 ಜಿಲ್ಲೆಗಳ ಪರವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಈ ಅಧಿಕಾರಾವಧಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡುವ ಮುಖಾಂತರ, ಹೆಚ್ಚಿನ ರೈತರಿಗೆ ಸವಲತ್ತು ಕೊಡುವ ಮುಖಾಂತರ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗಲಿ, ರೈತರಿಗೆ ಮತ್ತಷ್ಟು ಅನುಕೂಲಗಳನ್ನು ಮಾಡಲಿ, ಸರ್ಕಾರದ ಹಾಗೂ ಸಂಸ್ಥೆಯ ಸವಲತ್ತುಗಳನ್ನು ರೈತರಿಗೆ ನೇರವಾಗಿ ತಲುಪಿಸಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಈ ಜಯಕ್ಕೆ ಕಾರಣರಾದಂಥ ಭಾರತೀಯ ಜನತಾ ಪಕ್ಷದ 5 ಜಿಲ್ಲೆಗಳ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವ್ರಿಗೂ, ಸಚಿವರಾದಂಥ ಸೋಮಶೇಖರ್ ಅವ್ರಿಗೂ ಮತ್ತು ಆರ್ ಅಶೋಕ್ ಅಣ್ಣವ್ರಿಗೂ ಮತ್ತು ಎಂ ಪಿ ಅವರಾದಂಥ ನಾರಾಯಣಸ್ವಾಮಿ ಅಣ್ಣವ್ರಿಗೂ ಮಾಜಿ ಸಚಿವರು ಅವ್ರಿಗೂ ಸಹ ನನ್ನ ಕಾರ್ಯಕರ್ತ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದೆ.